ವೆಲ್ಕಮ್ ಟು ಅವರ್ ಜ್ಞಾನ ಬಿಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡಬಹುದು. ಮನೆಯಲ್ಲಿ ತಂದೆ ಮತ್ತು ಮಗನ ನಡುವೆ ಜಗಳವಾಗುತ್ತಾ ಇರುತ್ತದೆ. ಮಗನು ತಂದೆಯನ್ನ ಬೈಯುತ್ತಾ ಇರುತ್ತಾನೆ. ಮಗನಿಗೆ ಒಂದು ಬೈಕ್ ಕೊಡಿಸದಿದ್ದ ಮೇಲೆ ಸುಮ್ಮನೆ ನನ್ನ ಮಗ ಇಂಜಿನಿಯರ್ ಆಗಬೇಕು ಎಂದು ಕನಸುಗಳನ್ನು ಏಕೆ ಕಾಣಬೇಕು ಎಂದು ಬೈಯುತ್ತಾ ಇರುತ್ತಾನೆ. ಹಾಗೂ ತುಂಬ ಕೋಪದಿಂದ ಮನೆಯನ್ನು ಬಿಟ್ಟು ಹೊರಗಡೆ ಹೋಗುತ್ತಾನೆ. ಎಷ್ಟು ಕೋಪವೆಂದರೆ ಆ ಕೋಪದಲ್ಲಿ ತನ್ನ ತಂದೆಯ ಚಪ್ಪಲಿಗಳನ್ನು ಹಾಕಿಕೊಂಡು ಅಲ್ಲೇ ಟೇಬಲ್ ಮೇಲೆ ಇದ್ದಂತಹ ತನ್ನ ತಂದೆಯ ಪರ್ಸನ್ನು ತೆಗೆದುಕೊಂಡು ಹೋಗುತ್ತಾನೆ. ಹಾಗೆ ರಸ್ತೆಯಲ್ಲಿ ಹೋಗುತ್ತಿರಬೇಕಾದರೆ ಚಪ್ಪಲಿಗಳಲ್ಲಿ ಏನೋ ಚುಚ್ಚದಂತೆ ಆಗುತ್ತದೆ. ಆಗ ಚಪ್ಪಲಿಗಳನ್ನು ಕೈಗೆತ್ತಿಕೊಂಡು ನೋಡುತ್ತಾನೆ. ಚಪ್ಪಲಿ ಕಿತ್ತು ಹೋಗಿದೆ ಹಾಗೂ ಚಪ್ಪಲಿಗಳು ಸವೆದು ಕೆಳಭಾಗದಲ್ಲಿ ರಂಧ್ರಗಳು ಸಹ ಬಿದ್ದಿರುತ್ತವೆ. ನಂತರ ಹಾಗೆ ಕೋಪದಲ್ಲಿ ಅವನು ಬಸ್ ಸ್ಟ್ಯಾಂಡಿಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ಒಬ್ಬರಲ್ಲಿ ಬಸ್ಸನ್ನು ವಿಚಾರಿಸುತ್ತಾನೆ. ಆಗ ಅವರು, ಈಗ ಬಸ್ ಇಲ್ಲ, ಬಸ್ ಬರಲು ಇನ್ನೂ ಒಂದು ಗಂಟೆ ಕಾಲಾವಕಾಶವಿದೆ ಎಂದು ಹೇಳುತ್ತಾರೆ. ಅದರಿಂದ ಇವನು, ಬಸ್ ಬರಲು ಇನ್ನೂ ಒಂದು ಗಂಟೆ ಕಾಲಾವಕಾಶ ಇದೆಯಲ್ಲ, ಬಸ್ ಬರುವವರೆಗೂ ನಮ್ಮ ಅಪ್ಪನ ಪರ್ಸಿನಲ್ಲಿ ಏನೇನಿದೆ ನೋಡೋಣ ಎಂದು ಪರ್ಸನ್ನ ತೆರೆಯುತ್ತಾನೆ. ಆ ಪರ್ಸನ್ನ ತೆರೆದ ಕೆಲವೇ ಕ್ಷಣಗಳಲ್ಲಿ ಅವನ ಕಣ್ಣುಗಳಲ್ಲಿ ಕಂಬನಿ ಮೂಡುತ್ತದೆ. ಏಕೆಂದರೆ ಅವರ ಅಪ್ಪನ ಪರ್ಸಿನಲ್ಲಿ ಆಫೀಸಿನಿಂದ ಪಡೆದಂತಹ 40,000 ಸಾಲದ ರಸೀದಿ ಇತ್ತು. ಹಾಗೂ ಆಫೀಸಿನಿಂದ ಕೊಟ್ಟಿರುವ, ನಾಳೆಯಿಂದ ಆಫೀಸಿಗೆ ಬರಬೇಕಾದರೆ ಹರಿದು ಹೋದ ಬಟ್ಟೆಗಳಿಂದ ಬರಬೇಡಿ ಎಂದು ಕೊಟ್ಟಿರುವ ಎಚ್ಚರಿಕೆಯ ಪತ್ರ. ಕೊನೆಯದು, ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ ಮೇಳ, ನಿಮ್ಮ ಹಳೆಯ ವಾಹನವನ್ನು ತೆಗೆದುಕೊಂಡು ಬನ್ನಿ, ಹೊಸ ವಾಹನವನ್ನು ತೆಗೆದುಕೊಂಡು ಹೋಗಿ ಎಂದು ಬರೆದಿರುವಂತಹ ಒಂದು ಕರಪತ್ರ. ಇವೆಲ್ಲ ಆ ತಂದೆಯ ಪರ್ಸಲ್ಲಿ ನೋಡಿದ ತಕ್ಷಣ ಅವನಿಗೆ ಕಣ್ಣಲ್ಲಿ ಕಂಬನಿ ಜಾರುತ್ತದೆ. ತಕ್ಷಣ ಅವನು ಅಳುತ್ತಾ ಮನೆಯ ಕಡೆ ಓಡುತ್ತಾನೆ. ಮನೆಗೆ ಹೋದ ತಕ್ಷಣ ತಂದೆಯನ್ನು ಹುಡುಕುತ್ತಾನೆ, ಆದರೆ ತಂದೆ ಇರುವುದಿಲ್ಲ. ಹಾಗೂ ಮನೆಯಲ್ಲಿದ್ದ ಹಳೆಯ ಸ್ಕೂಟರ್ ಸಹ ಇರುವುದಿಲ್ಲ. ಇದರಿಂದ ಅವನಿಗೆ ಅರ್ಥವಾಗುತ್ತದೆ, ನಮ್ಮ ಅಪ್ಪ ನನಗಾಗಿ ಬೈಕನ್ನು ಖರೀದಿಸಲು ಎಕ್ಸ್ಚೇಂಜ್ ಆಫರ್ ಕೊಡುತ್ತಿರುವ ಆ ಶೋರೂಮ್ಗೆ ಹೋಗಿರುತ್ತಾರೆ ಎಂದು ತಕ್ಷಣ ಇವನು ಸಹ ಆ ಶೋರೂಮ್ನ ಕಡೆ ಓಡುತ್ತಾನೆ. ಶೋರೂಮ್ನ ಬಳಿ ಬಂದು ನಿಂತು ನೋಡುತ್ತಾ ಇರುತ್ತಾನೆ. ತನ್ನ ತಂದೆ ಶೋರೂಮ್ನ ವ್ಯಕ್ತಿಯ ಜೊತೆ ಮಾತನಾಡುತ್ತಾ ಇರುತ್ತಾರೆ. ಇವನು ಸಹ ಅಲ್ಲಿಗೆ ಹೋಗಿ ತಂದೆಯ ಹಿಂಭಾಗದಲ್ಲಿ ನಿಂತುಕೊಂಡಿರುತ್ತಾನೆ. ತಂದೆ ಶೋರೂಮ್ನ ವ್ಯಕ್ತಿಗೆ ಈ ರೀತಿ ಕೇಳುತ್ತಾ ಇರುತ್ತಾರೆ, ಏನಪ್ಪ ಎಕ್ಸ್ಚೇಂಜ್ ಮೇಳದಲ್ಲಿ ಹೊಸದಾಗಿ ಬಂದಿರುವಂತಹ ಒಂದು ಒಳ್ಳೆಯ ಬೈಕನ್ನ ನೋಡಿಸು, ಅದರ ಮೇಲೆ ನನ್ನ ಮಗ ಹೀರೋನಂತ ಕಾಣಬೇಕು ಎಂದು ಆ ವ್ಯಕ್ತಿಯ ಬಳಿ ಹೇಳುತ್ತಾ ಇರುತ್ತಾನೆ. ಇದನ್ನ ಕೇಳಿಸಿಕೊಂಡು ಹಿಂದೆ ಅಳುತ್ತಿದ್ದಂತಹ ಆ ಮಗನ ಕಣ್ಣಿಂದ ಜಾರಿ ಬಂದಂತಹ ಕಣ್ಣಿನ ಹನಿಗಳು ತಂದೆಯ ಭುಜದ ಮೇಲೆ ಬೀಳುತ್ತದೆ. ತಕ್ಷಣ ಆ ತಂದೆ ಹಿಂದೆ ತಿರುಗಿ ನೋಡುತ್ತಾರೆ. ಆಗ ಅವನು ಜೋರಾಗಿ ಅಳುತ್ತಾ ತನ್ನ ತಂದೆಯನ್ನು ಹಬ್ಬಿಕೊಂಡು, ಅಪ್ಪ ನನಗೆ ಯಾವ ಬೈಕೂ ಬೇಡ, ಅಪ್ಪ ನನಗೆ ಯಾವ ಬೈಕೂ ಬೇಡ, ನನಗೆ ನೀನು ಬೇಕು ಎಂದು ಅಳುತ್ತಾ ಇರುತ್ತಾನೆ. ಆಗ ಮಗನಲ್ಲಿನ ಬದಲಾವಣೆಯನ್ನ ನೋಡಿದ ತಂದೆಯೂ ಸಹ ಅವನನ್ನ ಹಪ್ಪಿಕೊಂಡು ಅಳುತ್ತಾರೆ. ನಂತರ ಮಗನು ತನ್ನ ತಂದೆಗೆ ಹೊಸ ಚಪ್ಪಲಿಗಳನ್ನ ಕೊಡಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಸ್ನೇಹಿತರೆ, ಮಕ್ಕಳಿಗಾಗಿ ತನ್ನ ದುಡಿಮೆಯನ್ನೇ ಅಲ್ಲದೆ ಇಡೀ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿರುವಂತಹ ಆ ತಂದೆಯ ತ್ಯಾಗವನ್ನ ಗುರುತಿಸಬೇಕು, ಆ ಬಂಧವನ್ನ ಗೌರವಿಸಬೇಕು, ಮನಸ್ಸಿನಿಂದ ಪ್ರೀತಿಸಬೇಕು. ತಂದೆಯನ್ನ ಮನಸಾರೆ ಪ್ರೀತಿಸುತ್ತಾ ಅವರ ಭಾವನೆಗಳನ್ನ ಗೌರವಿಸುತ್ತಿರುವ ಪ್ರತಿಯೊಬ್ಬ ಮಗ ಮತ್ತು ಮಗಳಿಗೂ ಈ ಚಿಕ್ಕ ಕತೆ ಅಂಕಿತ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.